ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಅನ್ನು ಸ್ವಯಂ ಕಲಿಕೆ ನೋಡಿ ಕಲಿ. ಸ್ನೇಹಿತರೆ, ಇವತ್ತೊಂದಿನ ಮೂಲಂಗಿ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೂಲಂಗಿ ಬೇಳೆ ಸಾಂಬಾರ್, ಸೊ ಬನ್ನಿ, ಅದಕ್ಕೆ ಮಾಡ್ಲಿಕ್ಕೆ ಬೇಕಾಗಿರುವಂತಹ ವಸ್ತುಗಳೇನು, ಯಾವ ರೀತಿ ಮಾಡೋದು ಎಲ್ಲವನ್ನು ನೋಡ್ಕೊಂಡು ಬರೋಣ. ಸ್ನೇಹಿತರೆ, ನಾನಿಲ್ಲಿ ಒಂದು 4.5 ಕೆಜಿಗಿನ ಸ್ವಲ್ಪ ಜಾಸ್ತಿ ಇದೆ, ನಿಯರ್ಲಿ ಒಂದು 300 ಗ್ರಾಮ್ಸ್ ಅಷ್ಟು ಮೂಲಂಗಿನ ಈ ರೀತಿ ಹಚ್ಚಿ ಸಿಪ್ಪೆ ತೆಗೆದು ತೊಳೆದು ನೀರಲ್ಲಿ ನೆನೆ ಹಾಕೊಂಡಿದ್ದೀನಿ. ಆ ನಂತರ ಒಂದು 70 ಗ್ರಾಮ್ನಷ್ಟು ಬೇಳೆನ ಈ ರೀತಿ ನೆನೆಸಿಟ್ಕೊಂಡಿದ್ದೀನಿ. ಇದು ಹಳ್ಳಿ ಬೇಳೆ, ಸೊ ಹಾಗಾಗಿ ಇದೆ. ಒಂದು ಆಲೂಗಡ್ಡೆ ಹಾಕೊಂಡಿದ್ದೀನಿ. ಇವನ್ ಆಲೂಗಡ್ಡೆ ಹಾಕಿಲ್ಲ ಅಂದ್ರೂ ಕೂಡ ತೊಂದ್ರೆ ಇಲ್ಲ, ಸ್ಕಿಪ್ ಕೂಡ ಮಾಡ್ಕೋಬಹುದು, ನಿಮ್ಮ ಬೇಕು ಅಂದ್ರೆ ಹಾಕೊಳ್ಳಿ. ಆ ನಂತರ ಟೊಮೆಟೊ, ಒಂದು 4 ಟೊಮೆಟೊ ತಗೊಂಡಿದ್ದೀನಿ. ಹುಣಸೆಹಣ್ಣು ನಾನು ಯೂಸ್ ಮಾಡೋದಿಲ್ಲ, ಹಂಗಾಗಿ 4 ಟೊಮೆಟೊ, ಇಲ್ಲಾಂದ್ರೆ 2 ಟೊಮೆಟೊ 2 ಹುಣಸೆಹಣ್ಣು ಯೂಸ್ ಮಾಡಬಹುದು. ಒಂದು 3 ಟೀಸ್ಪೂನ್ನಷ್ಟು ಸಾಂಬಾರ್ ಪೌಡರ್. ಈ ಸಾಂಬಾರ್ ಪೌಡರ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಬಿಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಬೆಳ್ಳುಳ್ಳಿ, ಒಂದು 1/2 ಗೆಡ್ಡೆ ಬೆಳ್ಳುಳ್ಳಿನ ಈ ರೀತಿ ಸುಲಿದು ಇಟ್ಕೊಂಡಿದ್ದೀನಿ. ನಾವು ಸಾಂಬಾರ್ ಮಾಡ್ಬೇಕಾದ್ರೆ ಇದನ್ನ ಹಾಗೆ ಡೈರೆಕ್ಟ್ ಆಗಿ ಹಾಕೊಳ್ಳೋಣ, ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. 1 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, 1/4 ಸ್ಪೂನ್ಗಿನ್ನ ಕಡಿಮೆ ಅರಿಶಿನ, ಟೀಸ್ಪೂನ್ಗಿನ್ನ ಕಡಿಮೆ 1 ಟೇಬಲ್ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ. ಆನಂತರ ಒಗ್ಗರಣೆಗೆ ಇಲ್ಲಿ ಇಂಗ್ ತಗೊಂಡಿದ್ದೀನಿ, ಸಾಸಿವೆ, 1/3 ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, 1 ನಿಮಿಷ ನೋಡಿ, ಸ್ವಲ್ಪ ಜೀರಿಗೆ. ಆನಂತರ ಬ್ಯಾಡ್ಗೆ 1-2 ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಮಾಡ್ಲಿಕ್ಕೆ ಎಣ್ಣೆ. ಮೊದಲನೇದಾಗಿ ಸ್ನೇಹಿತರೆ, 2 ಕಪ್ನಷ್ಟು ನೀರು ಹಾಕೊಂಡಿದ್ದೀನಿ. ಅದಕ್ಕೆ ನಾನು ನೆನ್ಸಿಟ್ಕೊಂಡಿರುವಂತ ಬೇಳೆ ನೀರ್ ಸಮೇತನೆ ಹಾಕೊಳ್ತಾ ಇದ್ದೀನಿ. ಸೊ ನಾನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ, ಸೊ ಹಂಗಾಗಿ ನೀರ್ ಸಮೇತನೆ ಹಾಕೊಳ್ಳಿ, ತೊಂದರೆ ಇಲ್ಲ. ಸೊ ಈಗ ನಾನು ನೆನೆ ಹಾಕೊಂಡಿರೋದ್ರಿಂದ ನಿಮ್ಗೆ ನಿಯರ್ಲಿ 1-2 ವಿಜಲ್ ತೆಗೆದುಕೊಂಡ್ರೆ ಸಾಕಾಗುತ್ತೆ, ಕಂಪ್ಲೀಟ್ ಆಗಿ ಅದು ಬೆಂದ್ಬಿಡತ್ತೆ. ಸೊ ಈಗ ನಾನು ಏನ್ ಮಾಡ್ತೀನಿ, ಈ ಬೆಳ್ಳುಳ್ಳಿನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಆನಂತರ ಅರಿಶಿನ, ಆನಂತರ 1/2 ಅನಿಯಷ್ಟು ಎಣ್ಣೆ. ಈಗ ನೋಡಿ ಸ್ನೇಹಿತರೆ, 1/3 ಕಡ್ಡಿ ಕರಿಬೇವು ಹಾಕೊಳ್ತಾ ಇದ್ದೀನಿ. ಹಿಂಗೆ ಕರಿಬೇವು ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬೇಕು ಅಂದ್ರೆ ಎಲ್ಲ ಈಗಲೇ ಹಾಕೊಬಿಡ್ತೀನಿ ಅಂದ್ರೂ ತೊಂದರೆ ಎಲ್ಲ ಹಾಕೊಳ್ಳಿ, ನಾನು ಈಗಲೇ ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಆನಂತರ ಈ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ತೆಗೆದುಕೊಳ್ಳಿ. ನಿಮ್ಮ ಮನೇಲಿ ಬೇಳೆ ಚೆನ್ನಾಗಿ ಬೇಯುತ್ತೆ ಅಂದ್ರೆ 2 ವಿಷಲ್ ಸಾಕು. ಇಲ್ಲ ಮೇಡಮ್, ನಮ್ದು ಏನೇಳ್ತೀವಿ ಉಪ್ಪು ನೀರು ಅಥವಾ ಖಾರ ನೀರು ಅಂತ ಏನ್ ಹೇಳ್ತೀವಿ ಆ ರೀತಿ ಇದೆ ಮೇಡಮ್ ಅಂತ ಅಂದ್ರೆ 4 ವಿಷಲ್ ತಗೊಳ್ಳಿ, 10 ನಿಮಿಷ ಕಡಿಮೆ ಮಾಡ್ಕೊಳ್ಳಿ. ಸೊ ಈಗ ನಂದು ಸ್ವೀಟ್ ನೀರು, ಸೊ ಹಂಗಾಗಿ ಜಸ್ಟ್ 2 ವಿಷಲ್ ತಗೊಂಡ್ರೆ ನಾನು ಏನ್ ಮಾಡ್ತೀನಿ, ಟೊಮೆಟೊ ಇದೆಯಲ್ಲ ಇದನ್ನ ರುಬ್ಕೊಂಡ್ಬಿಡೋಣ. ಯಾಕಂದ್ರೆ ಈ ರೀತಿ ರುಬ್ಬಿಟ್ರೆ ತುಂಬಾ ಈಸಿಯಾಗಿ ಆಗ್ಬಿಡುತ್ತೆ, ನಿಮ್ಗೆ ತುಂಬಾ ರಿಸ್ಕ್ ಅನ್ಸೋದಿಲ್ಲ, ಮತ್ತೆ ಸಾರು ಕೂಡ ಉನ್ಸುತ್ತೆ, ಜಾಸ್ತಿ ಆಗುತ್ತೆ. ಜಾಸ್ತಿ ಜನ ಇದಾರೆ ಅಂದ್ರೆ ಈ ಪ್ರೊಸೀಜರ್ ಫಾಲೋ ಮಾಡಿದ್ರೆ ತುಂಬಾ ಬೆಸ್ಟ್. ಜಾಸ್ತಿ ಜನ ಇದಾರೆ ಅಂದ್ರೆ ಈ ಪ್ರೊಸೀಜರ್ ಕೂಡ ಬೆಸ್ಟ್. ಸೊ ಈಗ ನಾನು ಇದಕ್ಕೇನೆ ಸಾಂಬಾರ್ ಪೌಡರ್ ಹಾಕೊಳ್ತಾ ಇದ್ದೀನಿ. ಸೊ ನೆನಪಲ್ಲಿರ್ಲಿ ಸ್ನೇಹಿತರೆ, ಇದಕ್ಕೆ ಯಾವುದೇ ಕಾರಣಕ್ಕೂ 1 ಅನಿ ಕೂಡ ನಾನು ನೀರು ಹಾಕಿಲ್ಲ. ಈಗ ರುಬ್ಕೊಂಬರೋಣ. ಓಕೆ, ನೋಡ್ತಿದ್ದೀರಲ್ಲ ನುಣ್ಣಗಾಗಿದೆ, ಈಗ ಇದನ್ನ ಸೈಡ್ ಅಲ್ಲಿ ಹಾಗೆ ಎತ್ತಿಟ್ಕೊಳ್ಳೋಣ. ಓಕೆ ಸ್ನೇಹಿತರೆ, ಅಷ್ಟರಲ್ಲಿ ಸೈಡ್ಗೆ ಎತ್ತಿಟ್ಕೊಂಡು ಒಗ್ಗರಣೆ ಹಾಕೊಂಡಿದ್ದೀವಿ ನಾವು. ಈ ರೀತಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ನಿಯರ್ಲಿ 1 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ನೋಡಿ. ಸಾಸಿವೆ ನೋಡಿ, ಸಾಸಿವೆ ಚಿಕ್ಕಿದೆ. ಈಗ ಜೀರಿಗೆ, ಬೆಳ್ಳುಳ್ಳಿ ಮತ್ತೆ 2 ಒಣಮೆಣಸಿನಕಾಯಿ ಬ್ಯಾಡಿಗೆ ಹಾಕೊಂಡಿದ್ದೀನಿ. ಚೆನ್ನಾಗಿದೆ, ಒಂದು 2 ಸೆಕೆಂಡ್ ಈ ರೀತಿ ಫ್ರೈ ಮಾಡಿಕೊಂಡು ನಾವು ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೊಳ್ಳೋಣ. ಸೊ ಈಗ ಸ್ನೇಹಿತರೆ, ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ಸ್ನೇಹಿತರೆ, ಮೂಲಂಗಿ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ದೇಹಕ್ಕೆ. ಸೊ ಅಸಿಡಿಟಿ ಇರೋರ್ಗಂತೂ ಮೂಲಂಗಿ, ಸೌತೆಕಾಯಿ ಪಚಡಿ ಅಥವಾ ಬಜ್ಜಿ ಅಂತ ಏನ್ ಹೇಳ್ತೀವಿ ಅದನ್ನ ಮಾಡ್ಕೊಂಡು ತಿನ್ನೋದ್ರಿಂದ, ಅಥವಾ ಸಲಾಡ್ ಅಂತ ಕೂಡ ಹೇಳ್ತಾರೆ ಅದನ್ನ, ಮಾಡ್ಕೊಂಡು ತಿನ್ನೋದ್ರಿಂದ ಬೇಗ ಅಸಿಡಿಟಿ ಕಡಿಮೆ ಆಗುತ್ತೆ. ಈಗ ಸ್ವಲ್ಪ ಹಿಂಗ ಹಾಕೊಳ್ತಾ ಇದ್ದೀನಿ. ಓಕೆ, ಸಾಕು, ಡನ್ ನೋಡಿ. ಇಲ್ಲಿ ಈರುಳ್ಳಿ 1/60 ಭಾಗದಷ್ಟು ಬೆಂದಿದೆ, ಸಾಫ್ಟ್ ಆಗಿದೆ. ಈಗ ನಾನೇನ್ ಮಾಡ್ತೀನಿ, ಈ ಮೂಲಂಗಿನ ಇದಕ್ಕೆ ಹಾಕೊಳ್ತೀನಿ. ಓಕೆ, ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಈ ಪ್ರೊಸೀಜರ್ ಮೂಲಂಗಿ ಹಾಕೋದಿದೆಯಲ್ಲ ಅದು ಸ್ಕಿಪ್ ಕೂಡ ಮಾಡಬಹುದು, ಡೈರೆಕ್ಟ್ ಆಗಿ ನಾವು ಕುಕ್ಕರ್ಗೆ ಹಾಕೋಬಹುದು. ಏನಕ್ಕಪ್ಪ ಹಾಕ್ತಾ ಇದ್ದೀನಿ ಅಂದ್ರೆ, ಮೂಲಂಗಿನ ಈ ರೀತಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಇರುತ್ತಲ್ಲ ಅದು ಒಂಥರ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಇದೊಂದು ಇದು ಟಿಪ್ಸ್ ಅಂತಾನೆ ಅನ್ಕೊಳ್ಳಿ. ಓಕೆ, ಇದು 1-3 ನಿಮಿಷ ಈ ರೀತಿ ಫ್ರೈ ಆದ್ರೆ ಸಾಕು ಸ್ನೇಹಿತರೆ. ಈಗ ನಾನು ಏನ್ ಮಾಡ್ತೀನಿ, ಇದನ್ನ ತೆಕ್ಕೊಂಡ್ಬಿಡ್ತೀನಿ. ಕುಕ್ಕರ್ನ ಮೇಲ್ಗಡೆ ಪ್ರೆಷರ್ ತೆಗೆದು ಓಪನ್ ಮಾಡ್ಕೊಳ್ಳೋಣ.
ನೋಡ್ತಾ ಇರ್ಬೋದು ನೀವು ಬೇಳೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ. ಈಗ ನಾನು ಒಗ್ಗರಣೆ ಸಮೇತ ಹಾಕೊಳ್ಳೋಣ. ಈಗ ಒಂದ್ ಒಳ್ಳೆ ಮಿಕ್ಸ್ ಕೊಡ್ತಾ ನಿಮ್ಗೆ ಎಷ್ಟು ಬೇಕಷ್ಟು ನೀರ್ ಹಾಕಿ ಹೆಚ್ಚಿಸ್ಕೊಳ್ಳಿ. ಸೊ ನೀವು ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಮ್ಯಾಶ್ ಆಗಿದೆ. ಸೊ ಹಾಫ್ ಅನ್ ಅವರ್ ನೆನೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬೇಳೆ ಕೂಡ ಬೇಗ ಬೇಯ್ಕೊಳ್ಳುತ್ತೆ. ಈಗ ಉಳಿದಿರೋ ಕರ್ಬೇವು, ಅನಂತರ ತೆಂಗಿನಕಾಯಿ ತುರಿ, ಸಾರಿ ತೆಂಗಿನಕಾಯಿ ತುರಿ, ಅನಂತರ ನಾನು ರುಬ್ಬಿಟ್ಕೊಂಡಿರುವಂತಹ ಟೊಮ್ಯಾಟೊ ಮತ್ತೆ ಬೇಳೆ ಸಾಂಬಾರ್ ಸ್ವಲ್ಪ ಪೇಸ್ಟ್ ನೋಡಿ. ಈಗ ಇದನ್ನ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ, ಸ್ನೇಹಿತರೆ ನೀವು ಈಗ ಲಿಡ್ ಓಪನ್ ಮಾಡಿ ಬೇಯಿಸ್ಕೊಳ್ತೀನಿ ಅಂದ್ರೂ ತೊಂದ್ರೆ ಇಲ್ಲ. ಇಲ್ಲ ಮೇಡಮ್ ನನ್ಗೆ ಅಷ್ಟು ಪೇಷನ್ಸ್ ಇಲ್ಲ ಅಂತಂದ್ರೆ ಜಸ್ಟ್ ಒಂದೇ ಒಂದು ವಿಶಿಲ್ ತಗೊಂಡ್ರು ಆಯ್ತೆ. ಈಗ ನೋಡಿ ನೋಡ್ಕೊಂಡು ನಿಮ್ಮ ರುಚಿಗೆ ಅನುಗುಣವಾಗಿ ಉಪ್ಪು ಹಾಕೊಳ್ಳಿ. ಈಗ ನೋಡಿ ಕೊತ್ತಂಬರಿ ಸೊಪ್ಪು ಫೈನಲ್ ಕೊತ್ತಂಬರಿ ಸೊಪ್ಪು ಈಗ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಹೀಗೆ ಬೇಕಾದ್ರೆ ಕುದಿಸ್ಕೊಳ್ಳಿ. ಒಂದೇ ಒಂದು ವಿಶಿಲ್ ಕೂಡ ತಗೊಂಡ್ರು ನಡೆಯುತ್ತೆ. ಸ್ನೇಹಿತರೆ ಈಗ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿ ಬಂದಿದೆ. ಸೊ ಇದು ರೈಟ್ ಕನ್ಸಿಸ್ಟೆನ್ಸಿ ಅಂತ ಹೇಳಿ. ಸೊ ಈಗ ನೋಡಿ ಒಂದೇ ಒಂದು ಏನು ಮೂಲಂಗಿ ಇದನ್ನ ಹಿಡಿದು ನೋಡಿ 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 ಒಂದೇ ಒಂದು ಮೂಲಂಗಿನ ತೆಗೆದುಕೊಂಡು ಮ್ಯಾಶ್ ಮಾಡಿ ನೋಡಿ. ಇಲ್ಲ ಕರೆಕ್ಟ್ ಆಗಿ ಬೆಂದಿದೆ ಅಂತ ಅಂದ್ರೆ ಇದು ರೈಟ್ ಕನ್ಸಿಸ್ಟೆನ್ಸಿ ಅಂತ ಹೇಳಿ. ಸೊ ಇನ್ನೊಂದು ಸ್ವಲ್ಪ ಬೇಯಬೇಕಾಗುತ್ತೆ. ಸ್ನೇಹಿತರೆ ಈಗ ರೆಡಿಯಾಗಿದೆ, ಈಗ ಆಫ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ರೆಡಿಯಾಗಿದೆ ಮೂಲಂಗಿ ಬೇಳೆ ಸಾಂಬಾರು. ಇಷ್ಟ ಇವತ್ತಿನ ರೆಸಿಪಿ ಇವತ್ತು ನಾನು ಮಾಡಿದ್ದು. ಇಷ್ಟ ಆಯ್ತು ಅಂದ್ರೆ ಲೈಕ್ ಬಟನ್ ಹಿಟ್ ಮಾಡಿ, ಇನ್ನು ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿ. ಗೊತ್ತಲ್ವಾ ನನ್ನ ಚಾನೆಲ್ ಹೆಸರು ಅನು ಸ್ವಯಂ ಕಲಿಕೆ, ನೋಡಿ ಕಲಿ. ಮತ್ತಷ್ಟು ಈಸಿ ಆಗುವ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.